ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಕ್ಯಾಮ್ರಾ ಹಾಗೂ ಪೆನ್ ಎರಡೂ ಹಿಡಿದವ್ರಿಗೆ ನಮಸ್ಕಾರ. ಇವತ್ತು ಧೀರನ್ ಬಗ್ಗೆ ಹೇಳಬೇಕು, ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು. ನಿಜವಾಗ್ಲೂ ಪ್ರೆಸ್ ಮೀಟಿಂಗ್ ನೋಡಿ ಬಹಳ ಖುಷಿ ಆಗ್ತಾ ಇದೀವಿ. ಬಹಳ ವರ್ಷಗಳಿಂದ ನೋಡ್ತಾ ಇದ್ವಿ, ಇವತ್ತು ಪ್ರೆಸ್ ಬಹಳ ಮುಂದುವರೆದಿದೆ, ಎರಡೂ ಮಾಧ್ಯಮ ಬಹಳ ಮುಂದುವರೆದಿದೆ. ಅದಕ್ಕೆ ವಿಶೇಷವಾಗಿ ದೇವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಧೀರನ್ ಸಿನಿಮಾ ಇಡೀ ಯೂನಿಟ್ ನನಗೆ ಗೊತ್ತು, ಅವರು ಪ್ರಾರಂಭದಿಂದ ನನ್ನೆಲ್ಲ ಮಾತಾಡ್ಸ್ಕೊಂಡೇ ಬಂದರು, ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಭಾಳ ಗೌರವ ಕೊಡ್ತಾರೆ ಸ್ವಾಮಿ. ಆಮೇಲೆ ಇಡೀ ಯೂನಿಟ್ ಕ್ಯಾಮ್ರಾ ಅವರಿಗೆ ಎಲ್ಲರೂ ನನಗೆ ಭಾಳ ಗೌರವ ಕೊಡ್ತಾರೆ. ಏನೋ ಮಾಡ್ತಾ ಇದ್ದಾರೆ ಅಂತಂದರು, ನಾನು ಅಲ್ಲಿ ಇಲ್ಲಿ ಕಾಣಿಸ್ಕೊತಾ ಇದ್ದೆ, ಅವ್ರ ಜೊತೆ ಸುಮ್ಮನೆ ನೋಡೋಕ್ಕೆ ಹೋಗ್ತಾ ಇದ್ದೆ. ಬಟ್ ಒಂದು ದಿವಸ ಸಡನ್ನಾಗಿ ಬಂದು ಹೇಳಿದ್ರು, ನಿಮಗೆ ಈ ಪಿಕ್ಚರ್ನ ಒಂದು ಪಾತ್ರ ಇದೆ ಮಾಡಿ ಅಂತ. ನಾನು ಅನ್ಕಂಡೆ ಇನ್ಸ್ಪೆಕ್ಟ್ರು ರೇಪ್ ಮಾಡೋದು ಅಥವಾ ಸ್ವಾಮೀಜಿದು ಕೊಡ್ತಾರೆ ಅಂತ. ಸತ್ಯ ಅದು ಮೂರೂ ಕೊಡಲಿಲ್ಲ ನನಗೆ, ಯಾಕಂದರೆ ಇದನ್ನು ನೋಡಿದ ತಕ್ಷಣ ಅನ್ಕೋತಾರೆ, ಒಂದು ಮುಂಚೆ ಎಲ್ಲ ಇನ್ಸ್ಪೆಕ್ಟ್ರು ಅನ್ಕೋತಿದ್ರು, ಆಮೇಲೆ ಇವಾಗ ಯಾವುದು ಸ್ವಾಮೀಜಿ ಮಾಡ್ತಾರೆ ಅಂತ. ಅದ್ಯಾವುದೂ ಇಲ್ಲ, ನಿಜವಾಗ್ಲೂ ಬಹಳ ಸೀರಿಯಸ್ ಆಗಿ ಫಸ್ಟ್ ಟೈಮ್ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಬಂದಾಗಿಂದ ಇವತ್ತುವರೆಗೂ ಕಾಡಿನ ಬೆಂಕಿ ಆದಮೇಲೆ ಈಗಲೇ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಪಾತ್ರ ಚಿಕ್ಕದಾದರೂ ಬಹಳ ಭಾಳಷ್ಟು ಮೌಲ್ಯಗಳು ಉಳ್ಕೊಂಡಿದೆ ಅದರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಒಂದು ಪಾತ್ರ ನನಗೆ ಕೊಟ್ಟರು, ನಾನು ಅದನ್ನು ಎಷ್ಟು ಮಟ್ಟಕ್ಕೆ ಮಾಡಿದ್ದೀನಿ ಅಂತ ನೀವು ಸಿನಿಮಾ ನೋಡಿದ ಮೇಲೆ ಹೇಳಬೇಕು. ನನಗಂತೂ ಆತ್ಮತೃಪ್ತಿ ಇದೆ ಸಿನಿಮಾ ತೆಗೆದಿರೋ ರೀತಿ ಬಗ್ಗೆ, ಆಮೇಲೆ ದ ಟೋಟಲ್ ಯೂನಿಟ್ ನಮ್ಮ ಜೊತೆ ಎಲ್ಲರ ಜೊತೆ ನಡ್ಕೊಂಡಿದ್ರ ಬಗ್ಗೆ ಭಾಳ ಚೆನ್ನಾಗಿ. ಎಲ್ಲರ ಜೊತೆ ಇನ್ನೂ ಸ್ವಲ್ಪ ಒಂದು 8 ದಿವಸ ಶೂಟಿಂಗ್ ಇರ್ಬೋದು ಅಷ್ಟೇ, ಹೆಚ್ಚು ಕಮ್ಮಿ ಸಿನಿಮಾ ಮುಗಿದಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಭಾಳ ಹಾಕಿದ್ದಾರೆ. ಆಮೇಲೆ ಪ್ರಾಬ್ಲಮ್ಸ್ಗಳು ಸಿನಿಮಾ ಮಾಡಿದಾಗ ಮಧ್ಯೆ ಬಂದೇ ಬರುತ್ತೆ, ನಿಮ್ಗೆ ಗೊತ್ತಿದೆ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ 15 ಟ್ರಾಫಿಕ್ಕು ಪ್ರಾಬ್ಲಮ್ ಬರುತ್ತೆ, ಒಂದು ಸಿನಿಮಾ ಮಾಡಿದಾಗ ಬರದೇ ಇರುತ್ತಾ. ಬಟ್ ಅದನ್ನೆಲ್ಲ ಜಂಪ್ ಮಾಡಿ ಈ ಫಸ್ಟ್ ಸಿನಿಮಾನಲ್ಲೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಎಷ್ಟು ಚೆನ್ನಾಗಿ ಸಿನಿಮಾ ಮಾಡೋರು, ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಫಸ್ಟ್ ಟೈಮ್ ಹೀರೋ ಮಾಡಿದ್ದಾರೆ, ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಅಂಥ ದೊಡ್ಡ ಕಾಸ್ಟಿಂಗ್ ಏನಿಲ್ಲ ಈ ಸಿನಿಮಾದಲ್ಲಿ, ಎಲ್ಲ ಹೊಸಬ್ರೆ ಅನ್ಬೋದು. ಆದರೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಪ್ರೆಸ್ ಮೀಟ್ ಆಗಿದೆಯಲ್ಲ, ಅದೇ ಈ ಸಿನಿಮಾಗೆ ಒಂದು ಕ್ರೆಡಿಟ್ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.